विघ्नराज विशुद्धवाणी विशिष्ट विष्णु विशेष शंकर वायु जल गगन अनल अणु ओंकार ब्रह्मांड आदि मध्य अंतद व्याप्तके सच्चित् आनंद आत्मज्ञानके रूप नूरर शुद्ध चैतन्य नमो नमः। पूज्यरिगे नमस्कार। ನನ್ನ ಹೆಸರು ಮಮತಾ. ಊರು ಮಂಡ್ಯ. ನಮ್ಮ ತಂದೆ ತಾಯಿ ಮರಣ ಹೊಂದಿರುತ್ತಾರೆ. ಅವರಿಗೆ ನಾವಿಬ್ಬರು ಹೆಣ್ಣು ಮಕ್ಕಳು. ನಮ್ಮ ತಾಯಿಯವರ ಅಂತ್ಯ ಸಂಸ್ಕಾರ ಹಾಗೂ ನಂತರದ ವಿಧಿವಿಧಾನಗಳನ್ನು ಮೊದಲನೇ ಅಳಿಯನಾದ ನನ್ನ ಪತಿಯವರು ಮಾಡಿರುತ್ತಾರೆ. 12ನೇ ದಿನ ಭ್ರಾತೃ ಸಪಿಂಡೀಕರಣ ಮಾಡಿರುತ್ತಾರೆ. ಈಗ ನಮ್ಮ ತಂದೆ ತಾಯಿಯವರಿಗೆ ಪ್ರತಿ ವರ್ಷ ನಾವು ಯಾವ ರೀತಿ ಶ್ರಾದ್ಧ ಮಾಡಬೇಕು? ಗಂಡು ಸಂತಾನವಿಲ್ಲದವರಿಗೆ ಮುಕ್ತಿ ದೊರೆಯುವುದಿಲ್ಲವೇ? ದಯವಿಟ್ಟು ತಿಳಿಸಿ. ನನ್ನ ಮುಂದಿನ ಪ್ರಶ್ನೆ, ಯಾವ ದಿಕ್ಕಿಗೆ ನಾವು ತಲೆಯಿಟ್ಟು ಮಲಗಿಕೊಳ್ಳಬೇಕು? ಧನ್ಯವಾದಗಳು. ಮಮತಾ ಅವರಿಗೆ ನಮಸ್ಕಾರ. ಯಾವ ದಿಕ್ಕಿಗೆ ತಲೆಯಿಟ್ಟು ಮಲಗಬೇಕು? ಉತ್ತರ ದಿಕ್ಕಿಗೆ ಇಡಬಾರದು ಅಂತ ಹೇಳ್ತಾರಮ್ಮ. ಯಾಕೆ ಅಂದರೆ ಗಣಪತಿಯ ತಲೆಯನ್ನು ಕತ್ತರಿಸಿದಾಗ ಆ ಉತ್ತರ ದಿಕ್ಕಿಗೆ ಯಾರಾದರೂ ಮಲಗಿದರೆ ತಲೆ ಕತ್ತರಿಸ್ಕೊಂಡು ಬನ್ನಿರಿ ಅಂತ ಆ ಹೊತ್ತು ಶಿವ ಹೇಳಿದನಂತೆ. ಆ ಉತ್ತರ ದಿಕ್ಕು ಆನೆ ಮಲಗಿತ್ತಂತೆ, ಅದರ ತಲೆ ಕತ್ತರಿಸ್ಕೊಂಡು ಬಂದು ಅವನಿಗೆ ಅಂಟಿಸ್ದ, ಆದ್ದರಿಂದ ಅನ್ನುವ ಕಾರಣವನ್ನು ಕೊಟ್ಟು ಉತ್ತರ ದಿಕ್ಕಿಗೆ ತಲೆ ಇಡಬಾರ್ದು ಅಂತ ಹೇಳ್ತಾರೆ. ಅದು ಬೇರೆ ಮೂರು ದಿಕ್ಕುಗಳಿಗೆ ಇಡಬಹುದು. ನಿಮ್ಮ ಪ್ರಧಾನ ಪ್ರಶ್ನೆ ಶ್ರಾದ್ದ ಕರ್ಮಕ್ಕೆ ಸಂಬಂಧಪಟ್ಟಿದ್ದು. ನೀವು ನನ್ನ ಹಿಂದಿನ ಪ್ರಶ್ನೋತ್ತರಗಳನ್ನು ಗಮನಿಸಬೇಕು. ಅಪುತ್ರಸ್ಯ ಗತಿರ್ನಾಸ್ತಿ ಎನ್ನತಕ್ಕಂಥ ನೇರವಾದ ಹೇಳಿಕೆಯನ್ನು ಆಧರಿಸಿಯೇ ನಾನು ಮಾತನಾಡಿದ್ದೇನೆ. ಆದ್ದರಿಂದ ಅದನ್ನು ನಾನು ಹೆಚ್ಚು ವಿಸ್ತಾರವಾಗಿ ಮಾತಾಡೋಕ್ಕಾಗಲ್ಲ, ಮಾತಾಡೋದಿಲ್ಲ. ಒಂದೇ ಒಂದು ವಾಕ್ಯವನ್ನು ಹೇಳಿಬಿಡ್ತೀನಿ. ಗಂಡು ಮಕ್ಕಳು ಇಲ್ಲದೇ ಇದ್ದ ಕ್ಷಣಕ್ಕೆ ಹೋದ ವ್ಯಕ್ತಿಗೆ ಗತಿ ಇಲ್ಲ ಅಂತ ಅಲ್ಲ. ಹೆಣ್ಣು ಮಕ್ಕಳಿದ್ದರೂ ಮಾಡಬಹುದು, ಬರೀ ಹೆಣ್ಣು ಮಕ್ಕಳಿದ್ದರೂ ಮಾಡಬಹುದಲ್ರಿ. ನಮ್ಮ ಶಾಸ್ತ್ರಗಳಲ್ಲಿ ಯಾರಿಲ್ಲದೇ ಇದ್ದರೆ ಯಾರು ಮಾಡಬಹುದು, ಯಾರಿಲ್ಲದೇ ಇದ್ದರೆ ಯಾರು ಮಾಡಬಹುದು ಅಂತ ಒಂದು ದೊಡ್ಡ ಪಟ್ಟಿನೇ ಕೊಟ್ಬಿಟ್ಟಿದ್ದಾರೆ. ಮಗನ ಗೈರಾಜರಿಯಲ್ಲಿ ಯಾರು ಮಾಡ್ಬೋದು, ಹಾಗೆ ಇದೆಲ್ಲ ನಾನೇ ಪಟ್ಟಿ ಹೇಳ್ಬಿಟ್ಟಿದ್ದೀನಿ ಆಗಲೇ ಹಿಂದಿನ ಸಂಚಿಕೆಗಳಲ್ಲಿ, ನೀವು ನೋಡಬೇಕಷ್ಟೇ ಇದನ್ನು. ಅದು ಕಾರಣ ಮಗ ಇಲ್ಲದ ಕ್ಷಣಕ್ಕೆ ಇನ್ನೇನು ಮುಗದೇ ಹೋಯಿತು ಅನ್ನತಕ್ಕಂಥದ್ದೇನೂ ಇಲ್ಲ. ಮಗಳೇ ಮಾಡಬಹುದು, ಹೆಂಡತಿಯೇ ಮಾಡಬಹುದು, ದೊಡ್ಡ ಪಟ್ಟಿ ಅಂತ ಆಗಲೇ ಹೇಳ್ಬಿಟ್ಟಿದ್ದೀನಿ. ಅದನ್ನು ನೀವು ದಯವಿಟ್ಟು ಹಿಂದಿನ ಸಂಚಿಕೆಗಳಲ್ಲಿ ಗಮನಿಸಿ ನೋಡಿ. ಪ್ರಕೃತ ಏನು ಮಾಡಬಹುದು ಅಂತ ಕೇಳಿದ್ದೆ. ನಿಮ್ಮ ತಂದೆಗೆ ಇಬ್ಬರು ಹೆಣ್ಣು ಮಕ್ಕಳು, ನಿಮ್ಮ ಯಜಮಾನರು ಕರ್ಮಗಳನ್ನೆಲ್ಲ ಮಾಡಿದ್ದಾರೆ, ವಾರ್ಷಿಕ ತಿಥಿಯನ್ನು ಹೇಗೆ ಮಾಡುವುದು? ಇದು ಪ್ರಶ್ನೆ. ಮೊದಲನೇ ತಿಥಿಯನ್ನು ಈಗಾಗಲೇ ನಿಮ್ಮ ಯಜಮಾನರೇ ಮಾಡಿರ್ತಾರೆ, ಮಾಡಿರಬೇಕು. ಅಷ್ಟೆಲ್ಲ ದಿವಸಗಳ ಕರ್ಮಗಳನ್ನು ಮಾಡಿದ ಮೇಲೆ ಅದು ಮಾಡಿರ್ತಾರೆ. ನೋಡಮ್ಮ, ಬಹಳ ಸರಳವಾಗಿ ಉತ್ತರ ಹೇಳಬೇಕು ಅಂದರೆ ಪ್ರತಿ ಸಾಂವತ್ಸರಿಕ ಶ್ರಾದ್ದವನ್ನು ನಿಮ್ಮ ಯಜಮಾನರೇ ಮಾಡಬಹುದು, ಅಥವಾ ನಿಮ್ಮ ತಂಗಿಯ ಯಜಮಾನರು ಮಾಡಬಹುದು, ಅಥವಾ ಈ ರೀತಿ, ಅಥವಾ ನಿಮ್ಮ ತಂದೆಯ ಅಣ್ಣ ತಮ್ಮಂದಿರು ಯಾರಾದರೂ ಇದ್ದರೆ ಅವರ ಮಕ್ಕಳು ಮಾಡಬಹುದು. ಯಾರೂ ಸಿಗದೇ ಹೋದರೆ ಯಾರಾದರೂ ಬಾಡಿಗೆಯನ್ನು ಸ್ವೀಕಾರ ಮಾಡಿ ಮಾಡಬಹುದು. ಅಂದರೆ ನಮ್ಮವರು ಯಾರೂ ಇಲ್ಲ, ಅವರ ಪ್ರತಿನಿಧಿಯಾಗಿ ಏನಪ್ಪ ನೀವು ಯಾರಾದರೂ ಮಾಡ್ತೀರಾ ಅಂತ ಹೇಳಿ ಅವರಿಗೆ ಶುಲ್ಕವನ್ನು ಕೊಟ್ಟು ಬೇರೆಯವರಿಂದಲೂ ಮಾಡಿಸಬಹುದು. ಅದು ಕಾರಣ 12-13 ದಿವಸಗಳೇ ಮಾಡಿದವರಿಗೆ ವರ್ಷಕ್ಕೊಂದು 2 ದಿವಸ ಮಾಡತಕ್ಕಂಥದ್ದು ಪ್ರಶ್ನೆ ಆಗೋದಿಲ್ಲ. ಅದು ಕೇವಲ ನಿಮ್ಮ ಅನುಕೂಲಕ್ಕೆ ಸಂಬಂಧಪಟ್ಟ ವಿಷಯ. ಆದ್ದರಿಂದ ಸಾಧ್ಯ ಆದರೆ ನಿಮ್ಮ ಯಜಮಾನರೇ ಆ ಕಾರ್ಯವನ್ನು ಮಾಡಲಿ ಬಿಡಿ, ಸಾಕು ಅಂತ ಕಾಣುತ್ತೆ ಉತ್ತರ. ನಮಸ್ಕಾರ. ನಮಸ್ತೆ ಗುರೂಜಿ.
ನನ್ನ ಹೆಸರು ಕವಿತಾ, ಗದಗನಿಂದ ಮಾತನಾಡುತ್ತಿದ್ದೇನೆ. ನನ್ನ ಪ್ರಶ್ನೆ ಏನೆಂದರೆ, ಚಿದಾನಂದವಧೂತರು ರಚಿಸಿದ ದೇವಿ ಪುರಾಣದಲ್ಲಿ ದೇವಿಯು ತ್ರಿಮೂರ್ತಿಗಳನ್ನು ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಉಡಿಗಟ್ಟಿ ಧರೆಗೆ ಇಳಿಹಿದಳು ಅಂತ ಇದೆ. ಪಾರ್ವತ ಪತಿಯನ್ನು ನಾವು ಮಹೇಶ್ವರನೆಂತಲೂ ಕರೆಯುತ್ತೇವೆ. ಇಲ್ಲಿ ಶಿಶುರೂಪನಾದ ಮಹೇಶ್ವರನು ಯಾರು, ಪತಿಯಾದ ಮಹೇಶ್ವರನು ಯಾರು? ಇದರಲ್ಲಿ ನನಗೆ ಸಂಶಯ ಬಂದಿದೆ, ದಯವಿಟ್ಟು ತಿಳಿಸಿಕೊಡಬೇಕಾಗಿ ವಿನಂತಿ. ನಿಮಗೆ ನಮ್ಮ ಈ ಕೈಂಕರ್ಯದಲ್ಲಿ ತೃಪ್ತಿ ಇದ್ದು ನಮ್ಮನ್ನು ಬೆಂಬಲಿಸಿ ಮತ್ತಷ್ಟು ಹೊಸ ಕಾರ್ಯಕ್ರಮಗಳನ್ನು ಮಾಡಲು ಪ್ರೇರೇಪಿಸಲು ಇಚ್ಛಿಸಿದರೆ ಪರದೆಯ ಮೇಲೆ ಕಾಣುತ್ತಿರುವ UPI ಅಥವಾ ಬ್ಯಾಂಕ್ ವಿವರಗಳನ್ನು ಬಳಸಿ ಸಹಾಯ ಮಾಡಬಹುದು. ಶುಭಮಸ್ತು.